ಐದು ವರ್ಷದ ಸರ್ಕಾರವನ್ನು ತರಬೇಕು ಅಂತ ಹೇಳಿ ಜನತಾದಳಕ್ಕೆ ನಾನೇನಿವತ್ತು ಇಡೀ ರಾಜ್ಯದ 22 ಜಿಲ್ಲೆಯಲ್ಲಿ ನಾನು ಹೋರಾಟ ಮಾಡ್ತಾ ಇದ್ದೇನೆ. ಕೃಷ್ಣಪ್ಪಣ್ಣನ ಈ ಒಂದು ತುರುವೇಕೆರೆಯ ಮಹಾಜನತೆ ತಾವು ಅತ್ಯಂತ ಅಧಿಕ ಮತದಲ್ಲಿ ಗೆಲ್ಲಿಸ್ತಕ್ಕಂಥದ್ದು ಒಂದು ಭಾಗ. ಈ ಪಕ್ಕದ ಗುಬ್ಬಿ ಕ್ಷೇತ್ರದಲ್ಲಿ ನಮ್ಮ ನಾಗರಾಜು ನಿಲ್ಲಿಸಿದ್ದೇನೆ. ನಾಗರಾಜು ಅವರನ್ನು ಇವತ್ತು ಅತ್ಯಧಿಕ ಮತದಲ್ಲಿ ಗೆಲ್ಲಿಸ್ತಕ್ಕಂಥ ಮುಖಾಂತರ ಇವತ್ತು ತಾವು ಆಶೀರ್ವಾದ ಮಾಡಿ ನಿಮ್ಮ ಋಣ ತೀರಿಸ್ತೀನಿ. ಮತ್ತೆ ನಾನು ಇನ್ನೊಂದು ರೌಂಡ್ ಒಂದು ನಾನು ಒಂದು ನಿಮಿಷ ನೋಡಿ ಒಂದು ವಿಷಯ ಹೇಳಲು ಬರ್ತೇನೆ. ಬಸ್ಗಳಿಗೆ ಗೊತ್ತಾಯ್ತು ಬಸ್ಸು ಯಾಕೆ ಅಂದರೆ 5 ಜನಕ್ಕೆ ಬಸ್ ಕೂಡ ತಯಾರಾಗಿಲ್ಲ. ಈಗ ಮೊನ್ನೆ 800 ಬಸ್ಸು ಅವೆಂತವು ಎಲೆಕ್ಟ್ರಿಕಲ್ ಬಸ್ ಖರೀದಿ ಮಾಡಿಕೊಂಡವ್ರೆ ಎಲೆಕ್ಟ್ರಿಕಲ್ ಬಸ್ನ ಹಳ್ಳಿ ಮಕ್ಕಳು. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಮಕ್ಕಳಿಗೆ ಬಸ್ ಬೇಕಿಲ್ಲ, ಅವರಿಗೆ ಶ್ರೀಮಂತ ಮಕ್ಕಳಿಗೆ ಬಸ್ಗಳ ಬಸ್ನ ಬಿಡಕ್ಕೆ ಹೊರಟವ್ರಿಗೆ 800 ಬಸ್ ಮಾಡಕ್ಕೆ ಹೊರಟವ್ರು BJP ಸರ್ಕಾರದಲ್ಲಿ. ಒಂದು ನಿಮ್ಗೆ ಗಮನಕ್ಕೆ ತರೋದು ಮರೆತುಬಿಟ್ಟೆ ನಾನು, ನಮ್ಮ ಸತೀಶ್ ಈಗ ಜ್ಞಾಪಕ ಮಾಡಿದೆ. ತುರುವೇಕೆರೆ ಅವರು ಎಲ್ಲೂ ನನ್ನ ಹೆಸರು ಹೇಳಬೇಡ ಏನ್ಬಿಟ್ಟ ಪಾಪ, ರಾತ್ರಿ 11 ಗಂಟೆವರೆಗೂ ಕಾದವನ ಎಲ್ಲಗೋಸ್ಕರ ಮನೆ ಹೋಗ್ತಾರೆ. ತುರುವೇಕೆರೆ ಒಬ್ಬ ಯುವಕ 1 ಲಕ್ಷ ರೂಪಾಯಿನ ತಂದು ಅವನ ಬ್ಯಾಗಿಂದ ತೆಗೆದು ಕೊಟ್ಟ ನನ್ನ ಕಡೆ. ಇಲ್ಲೇ ಅವನ ನನ್ನ ಹೆಸರು ಬಸ್ ಹಾಕ್ಸ್ಕೊಡೋದ ಇರೋಣ. ಈ ಸರ್ಕಾರದಲ್ಲಿ ನೀವು ಎಷ್ಟು ಭಯ ಪಡ್ಕೊಂಡ್ರು, ನೀವು ಬಸ್ ಏನು ಆಗ್ತಿಲ್ಲ ಅಂತೀರಿ. ಈ ಸರ್ಕಾರದಲ್ಲಿ ಯಾರು ಮಾಡಲ್ಲ, ಇನ್ನು 3 ತಿಂಗಳಿಗೆ ಮಾಡಬಾರ. ಇವರು ಕೆಟ್ಟರು ಈ ಕುತಂತ್ರ ಮಾಡಿ ಸರ್ಕಾರ ತೆಗೆದು ಬಂದ್ರಲ್ಲ ಕಾಂಗ್ರೆಸ್ BJP ಅವರು ಸೇರೇ ಈಗ BJP ಸರ್ಕಾರ ತಂದವರು. ನೀವೇನು ಮಾಡಿದ್ರು ತಲೆ ಕೆಡಿಸ್ಕೊಳ್ಳಲ್ಲ. ದುಡ್ಡು ಬಿಸಾಕರು ಜನ ಓಟ್ ಹಾಕ್ತಾರೆ ಅಂತ ದುರಂ ಕರೆದಲ್ಲ ಅವರು. ಅದರಿಂದ ನಿಮಗೆ ಗೌರವ ಕೊಡೋದಿಲ್ಲ ಅವರು. ಅದಕ್ಕೆ ಇನ್ನು 3 ತಿಂಗಳು ನೀವು ಕಷ್ಟಪಡಬೇಕಾಗಿದೆ, ನೀವು ಇವ್ನ ನೋವು ಅನುಭವಿಸ್ಬೇಕಾಗಿದೆ. ಆ ದುರ್ವಕಿರ ಯುವಕ ಬಂದು ರಾತ್ರಿ 11 ಗಂಟೆಗೆ ನನಗೆ 1 ಲಕ್ಷ ರೂಪಾಯಿ ಹಿಡ್ಕೊಂಡ್ಬಂದ, ಅದರಲ್ಲಿ ಕೆಲವು ಕಾಯಿನ್ ಹಿಡ್ಕೊಂಡ್ಬಂದ, ಒಂದಿಷ್ಟು ಟವಲ್ ಕಟ್ಟವನು ಅವನ ಖರ್ಚು ಬಲ್ಲಿ ಇಷ್ಟು ಕಾಯಿನ್ ಕೊಟ್ಕೊಂಡವನು. ಇನ್ನುಳಿದ್ದು ಕಟ್ಟುಗಳು ತಂದ. ಯಾಕಪ್ಪ ಅಂದ, ಇಲ್ಲ ನಾನು ನನ್ನ ಅಭಿಮಾನ, ನೀನು ಕಷ್ಟಪಡೋದು ನೋಡ್ತಾ ಇದ್ದೀನಿ, ನೀನು ದುಡ್ಡು ತಗೊಳ್ಳೇಬೇಕು, ನಿನ್ನ ಮುಳುಬಾಗಲು ಬಾ ಅಲ್ಲಿ ವೇದಿಕೆ ಮೇಲೆ ನಿಲ್ಲಿಸಿ ಆಮೇಲೆ ತಗೋತೀನಿ ಅಂದ. ಅಯ್ಯೋ ನನಗೆ ಯಾವ ಪ್ರಚಾರ ಬೇಡ, ನನ್ನ ಹೆಸರು ಎಲ್ಲಿ ಹೇಳಿ ಬೇಡ, ನಾನು ರೈತನ ಮಗ, ತೆಂಗಿನ ಗಿಡ ಇದೆ ಅದ್ರಲ್ಲಿ ಬಂದು ಸಂಪಾದನೆಯಲ್ಲಿ ನೀನು ಕೊಡಕ್ ಬಂದಿದ್ದೀನಿ ಅಂತ ಹೇಳಿ ಕೊಟ್ಟು. ಆ ರೀತಿಯ ಜನ ಇವತ್ತು ಏನಿದ್ದಾರೆ, ದೇವೇಗೌಡರ ಒಂದು ವಿಷಯದಲ್ಲಿ ನಂಬಿಕೆ ಇಟ್ಟವರು. ದಬ್ಬೆಗಟ್ಟಕ್ಕೂ CS ಪುರಕ್ಕೂ ನಾನು ಮತ್ತೆ ಇನ್ನೊಂದ್ರೊಂದು ಬರ್ತೀನಿ, ಬಂದು ನಿಮ್ಮ ಜೊತೆ ಹಳ್ಳಿ ಮೇಲೆ, ಯಾಕೆಂದ್ರೆ ಹಳ್ಳಿ ಮೇಲೆ ನಾನು ಬರೀ ತಾಲೂಕು ಕೇಂದ್ರದಲ್ಲಿ ಸಭೆ ಮಾಡಿ ಹೋಗ್ತಿಲ್ಲ. ಈ ಕಳೆದ 30 ದಿವಸದಲ್ಲಿ ಇವತ್ತು ಸ್ವಲ್ಪ ಫ್ರೀ ಆಗಿರೋದು ಇಷ್ಟೊತ್ತಲ್ಲಿ ಇನ್ನೂ ಟೌನಲ್ಲಿ ಇಟ್ಕೊಂಡವ್ರೆ. ನಾನು ಬೆಳಗ್ಗೆ ಇದ್ದರೆ ದಿನಕ್ಕೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 70-80 ಹಳ್ಳಿ ಭೇಟಿ ಕೊಟ್ಟಿರೋದು. ನಿನ್ನೆ ನಾಗಮಂಗಲದಲ್ಲಿ 3-4 ದೊಡ್ಡ ಸಭೆ ಮಾಡಿ ರಾತ್ರಿ 1.5 ಗಂಟೆವರೆಗೆ ಒಂದು 45 ಹಳ್ಳಿ ಕರ್ಕೊಂಡೋದ್ರು. 45 ಹಳ್ಳಿ ಹೋಗಿದ್ದೀನಿ ನಿನ್ನೆ ಒಂದಿನ. ಅದೇ ರೀತಿ ನನ್ನ ಪ್ರಯಾಣ ಇರೋದು. ಇವತ್ತೇನೋ ಕೃಷ್ಣಪ್ಪಣ್ಣ ಅಂದಮೇಲೆ ದಯ ತೋರಿಸೋರು 10 ಗಂಟೆವರೆಗೆ ಮಲಗಕ್ಕೆ ಬಿಡ್ತೀನಿ ಅಂತ ಹೇಳ್ತಾವ್ರೆ. ಗೊತ್ತಿಲ್ಲ ಅದು ಏನು ಮಾಡೋರು ಇನ್ನೂ ಕಾರ್ಯಕ್ರಮ. ಅದರಿಂದ ಇವತ್ತೇನು ಈ ಬಿಸಿಲಲ್ಲಿ ನಿಮ್ಮನ್ನು ಕಾಯಿಸಿದ್ದೀನಿ, ಬಿಸಿಲಲ್ಲೂ ನನ್ನ ಮಾತುಗಳು ಕೇಳಿದ್ದೀರಿ. ನಿಮ್ಮ ಬದುಕು ಒಳ್ಳೆಯ ಬದುಕನ್ನು ಕಟ್ಕೊಡ್ತಕ್ಕಂಥದ್ದು ನನ್ನ ಶಪಥ, ನನ್ನ ಜೀವನ. ಇವತ್ತು ಈ ನಾಡಿನ ಜನತೆಗೆ ಮೀಸಲು, ನಾನೇನು ಆಸ್ತಿ ಮಾಡಬೇಕಾಗಿಲ್ಲ. ನನಗಿರೋ ಮಗ ಅವನ ಬದುಕು ಅವನು ನೋಡ್ಕೊತಾನೆ. ನಾನು ಮುಖ್ಯಮಂತ್ರಿಯಾಗಿ ಒಂದಿನ ಅವನು ನನ್ನ ಮುಖ್ಯಮಂತ್ರಿಗಿರಿ ದುರುಪಯೋಗ ಪಡಿಸ್ಕೊಳ್ಳಿ ನನ್ನ ಹತ್ತಿರಕ್ಕೆ ಬರಲಿಲ್ಲ. ನೀನು ಮುಖ್ಯಮಂತ್ರಿ ಆಗಿದೆಯಾ ನನಗೆ ಆಸ್ತಿ ಮಾಡಿಕೊಡು ಅಂತ ಬರಲಿಲ್ಲ. ಆ ರೀತಿ ಬದುಕಿದೆ. ನನ್ನ ಆಸ್ತಿ ಯಾರು, ನಿಮ್ಮಂತ 6.5 ಕೋಟಿ ಜನ ಏನಿದ್ದೀರಲ್ಲ, ನೀವು ನನಗೆ ಆಸ್ತಿ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.